नमस्कार गुड मॉर्निंग निमिष सुद्दिगे स्वागत नानु पृथ्वीराज हारनहल्ली राज्य देश विदेश प्रमुख बेळवणिगेगळ सुद्दिगळन्नु नि मुंदे इड्ता होग्तीनि नोड्ता होगोण। ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಶುರುವಾಗಿದ್ದು ನಿನ್ನೆ 1798 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ। ಇದರೊಂದಿಗೆ ಸೋಂಕಿತರ ಸಂಖ್ಯೆ 968487 ಕ್ಕೆ ಏರಿಕೆಯಾಗಿದೆ। ಇನ್ನು ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕಿನಿಂದ 7 ಸೋಂಕಿತರು ಮೃತಪಟ್ಟಿದ್ದು ಸಾವಿನ ಸಂಖ್ಯೆ 12432 ಕ್ಕೆ ಏರಿಕೆಯಾಗಿದೆ। ಬೆಂಗಳೂರಿನಲ್ಲಿ ನಿನ್ನೆ 1186 ಮಂದಿಗೆ ಸೋಂಕು ದೃಢಪಟ್ಟಿದೆ। ಇನ್ನು ಬೆಂಗಳೂರಿನಲ್ಲಿ ಕೊರೋನಾದಿಂದ 6 ಮಂದಿ ಬಲಿಯಾಗಿದ್ದಾರೆ। ನಿನ್ನೆ ರಾಜ್ಯದಲ್ಲಿ 1030 ಸೋಂಕಿತರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ। ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ರಣಕೇಕಿಯನ್ನ ಹಾಕ್ತಾ ಇದೆ। ಮತ್ತೆ ಸೋಂಕಿನ ಒಂದು ಪ್ರಕರಣಗಳು ಸ್ಫೋಟಗೊಂಡಿದ್ದು ನಾಗಸಂದ್ರದ ಶೋಭಾ ಅಪಾರ್ಟ್ಮೆಂಟ್ ನಲ್ಲಿ 7 ಜನರಿಗೆ ಕೊರೋನಾ ಬೆನ್ನೇರಿದೆ। ಒಂದೇ ಫ್ಲಾಟ್ ನ 4ವರು ಹಾಗೂ ಪಕ್ಕದ ಫ್ಲಾಟ್ ನಲ್ಲಿದ್ದಂತ 3ರಿಗೆ ಸೋಂಕು ತಗುಲಿದೆ। ಹೀಗಾಗಿ ಕೊರೋನಾ ಸೋಂಕಿತರ ಫ್ಲಾಟ್ ಅನ್ನು ಕಂಟೈನ್ಮೆಂಟ್ ಝೋನ್ ಅನ್ನು ಮಾಡಲಾಗಿದೆ। ಬೆಂಗಳೂರಿನ ಬಸವನಗುಡಿ ಹೊಸಕೇರಳ್ಳಿ ಕೋಣನಕುಂಟೆ ಸೇರಿದಂತೆ 10ಕ್ಕೂ ಅಧಿಕ ಹೆಚ್ಚು ಏರಿಯಾಗಳು ಹಾಟ್ ಸ್ಪಾಟ್ ಗಳಾಗಿದವೆ। ಬಿಬಿಎಂಪಿ ಗೆ ಹಾಟ್ ಸ್ಪಾಟ್ ಏರಿಯಾಗಳೇ ತಲೆನೋವಾಗಿದೆ। ಸರ್ಕಾರಕ್ಕೆ ಬೆಂಗಳೂರಿನ ಸೋಂಕು ತಲೆನೋವಾಗಿದ್ದು ಒಟ್ಟು ಸೋಂಕಿನಲ್ಲಿ ಬೆಂಗಳೂರಿನದ್ದೇ ಸಿಂಹಪಾಲು। ಹಾಗಾಗಿ 6 ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ। ಆಪ್ತಮಿತ್ರ ಸಹಾಯವಾಣಿ ಮತ್ತಷ್ಟು ಮೇಲ್ದರ್ಜೆಗೇರಿಸಲಿಕ್ಕೆ ನಿರ್ಧರಿಸಲಾಗಿದೆ। ಬೆಂಗಳೂರು ಏರ್ಪೋರ್ಟ್ನಲ್ಲಿ ವಿದೇಶಿ ಪ್ರಯಾಣಿಕರ ಮೇಲೆ ನಿಗಾ ವಹಿಸಲಿಕ್ಕೆ ಮತ್ತು ಸಮನ್ವಯವಾಗಿ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯಾಗಿ ಮಾರ್ಪಾಡುಗಳನ್ನು ಮಾಡಬೇಕು ಮಾಡ್ತಾ ಇದ್ದಾರೆ। ಇನ್ನು ಸಮನ್ವಯಕ್ಕಾಗಿ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕಿ ಶಿಖಾ ಅವರನ್ನು ಮೇಲುಸ್ತುವಾರಿ ಮತ್ತು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ। ಉಪಚುನಾವಣೆಗೆ ಕೊರೋನಾ ಟಫ್ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ತುಮಕೂರಿನ ತಿಪಟೂರಿನಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನು ನೀಡಿದ್ದಾರೆ। 4 ಗೋಡೆ ಮಧ್ಯೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಷರತ್ತು ಇದೆ। ಸಾರ್ವಜನಿಕ ಸಭೆಗಳಿಗೆ ಯಾವುದೇ ನಿಬಂಧನೆ ಹಾಕಿಲ್ಲ, ಮಾಸ್ಕ್ ಹಾಕಿಕೊಂಡು ಎಚ್ಚರಿಕೆಯಿಂದ ಇರಬೇಕಷ್ಟೇ ಅಂತ ಹೇಳಿದ್ದಾರೆ। ದಿನದಿಂದ ದಿನಕ್ಕೆ ರಾಜ್ಯ ರಾಜಧಾನಿ ಬೆಂಗಳೂರು ನಗರದಲ್ಲಿ ಕೊರೋನಾ ಎರಡನೇ ಅಲೆ ವೇಗವಾಗಿ ವ್ಯಾಪಿಸ್ತಾ ಇದೆ। ಸೋಂಕಿತರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ। ಇದರ ನಡುವೆಯೂ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ತಮಿಳುನಾಡು ಗಡಿ ಅತ್ತಿಬೆಲೆ ಮೂಲಕ ನಿತ್ಯ ಸಾವಿರಾರು ಮಂದಿ ರಾಜ್ಯಕ್ಕೆ ಅದರಲ್ಲೂ ಬೆಂಗಳೂರು ನಗರಕ್ಕೆ ಎಂಟ್ರಿ ನೀಡುತ್ತಿದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ। ಹೀಗಾಗಿ ಕೇರಳ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಕೊರೋನಾ ಟೆಸ್ಟ್ ಮಾಡುವ ರೀತಿಯಲ್ಲಿ ಅತ್ತಿಬೆಲೆ ಗಡಿಯಲ್ಲಿಯೂ ಹೊರ ರಾಜ್ಯದಿಂದ ಆಗಮಿಸುವವರಿಗೆ ಕಡ್ಡಾಯವಾಗಿ ತಪಾಸಣೆ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ। ಮಹಾರಾಷ್ಟ್ರದಲ್ಲಿ ಕೊರೋನಾ ಕಾಟ ನಿಲ್ತಾನೇ ಇಲ್ಲ। ನಿನ್ನೆ ಮತ್ತೆ 27126 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ। 24 ಗಂಟೆಯಲ್ಲಿ 15 ಮಂದಿ ಸಾವನ್ನಪ್ಪಿದ್ದಾರೆ। ಈ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ಪತ್ತೆಯಾಗಿರುವಂಥ ಅತಿ ಹೆಚ್ಚು ಕೊರೋನಾ ಪ್ರಕರಣ ಇದಾಗಿದೆ। ಸಿಎಂ ಉದ್ಧವ್ ಠಾಕ್ರೆ ಪುತ್ರ ಸಚಿವ ಆದಿತ್ಯ ಠಾಕ್ರೆಗೂ ಕೊರೋನಾ ತಗುಲಿದೆ। ಪಾಕಿಸ್ತಾನ ಪ್ರಧಾನಮಂತ್ರಿಗೆ ಕೊರೋನಾ ಪಾಸಿಟಿವ್। ಪಾಕ್ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ಗೆ ಕೊರೋನಾ ಪಾಸಿಟಿವ್ ಆಗಿದೆ। 2 ದಿನ ಹಿಂದಷ್ಟೇ ಲಸಿಕೆ ಹಾಕಿಸಿಕೊಂಡಿದ್ದಂಥ ಇಮ್ರಾನ್ ಖಾನ್ಗೆ ಕೊರೋನಾ ಸೋಂಕು ತಗುಲಿರುತ್ತೆ। ಇಮ್ರಾನ್ ಖಾನ್ ಬೆನ್ನಲ್ಲೇ ಅವರ ಪತ್ನಿ ಬುಶ್ರಾ ಬೀಬಿಗೂ ಕೊರೋನಾ ಪಾಸಿಟಿವ್ ದೃಢವಾಗಿದೆ। ಕೊರೋನಾ ಸೋಂಕಿಗೆ ತುತ್ತಾಗಿರುವಂಥ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಶೀಘ್ರ ಚೇತರಿಕೆ ಕಾಣಲಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾರೈಸಿದ್ದಾರೆ। ಕೊರೋನಾ ಸೋಂಕಿನ ಪಿಡುಗಿನ ಅಟ್ಟಹಾಸಕ್ಕೆ ಬ್ರೆಜಿಲ್ ರಾಷ್ಟ್ರವು ಅಕ್ಷರಶಃ ನಲುಗಿದ್ದು ಅಮೆರಿಕದ ಬಳಿಕ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ। ಕಳೆದ 24 ಗಂಟೆಗಳಲ್ಲೇ 90,000 ಮಂದಿಗೆ ಕೊರೋನಾ ಸೋಂಕು ತಗುಲಿರುವಂಥದ್ದು ವೈದ್ಯಕೀಯ ತಪಾಸಣೆಯಲ್ಲಿ ದೃಢಪಟ್ಟಿದೆ। ಬ್ರೆಜಿಲ್ನಲ್ಲಿ ಒಂದೇ ದಿನ ಕೋವಿಡ್-19 ಸೋಂಕಿಗೆ 2,736 ಜನರು ಪ್ರಾಣವನ್ನು ಬಿಟ್ಟಿದ್ದು ಈವರೆಗೆ ಮಹಾಮಾರಿಗೆ 285,136 ಜನರು ಬಲಿಯಾಗಿದ್ದಾರೆ। ಇದರ ಹೊರತಾಗಿ ದೇಶದಲ್ಲಿ ಈವರೆಗೆ 1,02,87,057 ಸೋಂಕಿತರು ಗುಣಮುಖರಾಗಿದ್ದಾರೆ। ರಾಯಚೂರಿನ ಮಸ್ಕಿ ವಿಧಾನಸಭೆ ಬೈಎಲೆಕ್ಷನ್ ಅಖಾಡ ರಂಗೇರಿದೆ। ಮಸ್ಕಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು। ಸಮಾವೇಶದಲ್ಲಿ ಸಿಎಂ ಬಿಎಸ್ವೈ, ನಳಿನ್ ಕುಮಾರ್ ಕಟೀಲ್, ಶ್ರೀರಾಮುಲು, ವಿಜೇಂದ್ರ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು। ಈ ವೇಳೆ ಮಾತನಾಡಿದಂತೆ ಯಡಿಯೂರಪ್ಪ ದೊಡ್ಡ ಅಂತರದಲ್ಲಿ ಪ್ರತಾಪ್ ಗೌಡರನ್ನ ಗೆಲ್ಲಿಸಬೇಕು ಅಂತ ಜನರಿಗೆ ಕರೆಯನ್ನು ನೀಡಿದರು। ಅಲ್ಲದೆ ಕ್ಷೇತ್ರಕ್ಕೆ ಏನೇನು ಬೇಕು ಅದನ್ನು ನಾನು ಮಾಡ್ತೇನೆ, ನಾನು ನೀಡಿದಂಥ ಭರವಸೆಯ ಮಾತನ್ನು ಎಂದೂ ಕೂಡ ತಪ್ಪಿಲ್ಲ, ವಟಗಲ್ ಏತ ನೀರಾವರಿ ಯೋಜನೆ ಮಂಜೂರು ಮಾಡ್ತೇನೆ ಅಂತ ಹೇಳಿದರು। ಇನ್ನು ಶ್ರೀರಾಮುಲು ಮಾತನಾಡಿ ಬೆಳಗಾವಿ ಬಸವ ಕಲ್ಯಾಣ ಮಸ್ಕಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದರು।
ಮಸ್ಕಿಯಲ್ಲಿ ಮಾರ್ಚ್ 29ರಂದು ಹಾಗೂ ಮಾರ್ಚ್ 30ರಂದು ಬಸವ ಕಲ್ಯಾಣದಲ್ಲಿ ನಾಮಪತ್ರ ಸಲ್ಲಿಸುತ್ತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದರು. ಬೆಳಗಾವಿಗೆ ಇನ್ನೂ ಅಭ್ಯರ್ಥಿ ಫೈನಲ್ ಮಾಡಿಲ್ಲ. ಬೆಳಗಾವಿ ಅಭ್ಯರ್ಥಿ ಆಯ್ಕೆ ವಿಚಾರ ಒಂದೇ ಹೆಸರನ್ನು ಕಳಿಸಿಕೊಟ್ಟಿದ್ದೇವೆ ಅಂತ ಹೇಳಿದರು. ಇನ್ನು ಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಉಸ್ತುವಾರಿಗಳನ್ನು ನೇಮಕ ಮಾಡಿದೆ. ಮಾಜಿ ಸಚಿವ ಎಂ ವಿ ಪಾಟೀಲ್ಗೆ ಬೆಳಗಾವಿಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಬಸವ ಕಲ್ಯಾಣಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆಗೆ ಉಸ್ತುವಾರಿಯನ್ನು ವಹಿಸಲಾಗಿರುವಂಥದ್ದು. ಮಸ್ಕಿ ಕ್ಷೇತ್ರಕ್ಕೆ ಕೆಪಿಸಿಸಿ ಕಾರ್ಯದರ್ಶಿಯಾಗಿರುವಂಥ ಧ್ರುವನಾರಾಯಣ್ ಅವರಿಗೆ ಇನ್ಚಾರ್ಜ್ ನೀಡಲಾಗಿದೆ. ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಲಿದೆ ಅಂತ ಎಚ್ ಡಿ ಕೆ ಹೇಳಿಕೆಯನ್ನು ನೀಡಿದರು. ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಬಗ್ಗೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಹೇಳಿದರು. ಇನ್ನು ಕೊರೋನಾ ಬಗ್ಗೆ ಮಾತನಾಡಿದಂತ ಎಚ್ ಡಿ ಕೆ, ಉಪಚುನಾವಣೆಗೆ ಕೊರೋನಾ ಬರಲ್ವಾ? ಸರ್ಕಾರವೇ ನಿಯಮಗಳನ್ನು ರೂಪಿಸಿದೆ, ಚುನಾವಣೆಗೆ ಅನ್ವಯವಿಲ್ಲ ಅಂದರೆ ಹೇಗೆ ಅಂತ ಸಿಎಂ ಹೇಳಿಕೆ ವಿರುದ್ಧ ಕಿಡಿಕಾರಿದರು. ಏನು ಕೊರೋನಾ ಹೆದರಿ ಓಡಿ ಹೋಗುತ್ತಾ? ನಮಗೆ ಬೇಕಾದಂತೆ ಮಾರ್ಪಾಡು ಮಾಡಬಾರ್ದು, ಅನಾಹುತಗಳಿಗೆ ದಾರಿ ಮಾಡಿಕೊಡಬಾರ್ದು ಅಂತ ಹೇಳಿದರು. ಸಿಎಂ ಯಡಿಯೂರಪ್ಪ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದರು. ಮತಗಳು ಯಡಿಯೂರಪ್ಪ ಜೇಬಿನಲ್ಲಿದೆಯಾ? ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದರು. ಸರ್ಕಾರದ ವಿರುದ್ಧ ಜನ 17ರಂದು ಉತ್ತರವನ್ನು ನೀಡಲಿದ್ದಾರೆ. ಕಾಂಗ್ರೆಸ್ ಉಪಚುನಾವಣೆಗೆ ಸಿದ್ಧವಾಗಿದೆ ಅಂತ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಹೇಳಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಬಿಜೆಪಿ ಶಾಸಕ ಯತ್ನಾಳ್, ಉತ್ತರ ಕರ್ನಾಟಕದ ಧ್ವನಿಯನ್ನು ಯಾರೂ ಕೂಡ ತಗ್ಗಿಸಲಿಕ್ಕೆ ಸಾಧ್ಯ ಇಲ್ಲ, ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರ ಕೊಡಲಿದೆ. 5 ರಾಜ್ಯಗಳ ಚುನಾವಣೆ ಮುಗಿಯಲಿ, ಯಾರ ಧ್ವನಿ ಎತ್ತರವಾಗುತ್ತೆ ಅನ್ನೋದನ್ನು ನೋಡಿ ಅಂತ ಯತ್ನಾಳ್ ಟಾಂಗ್ ಕೊಟ್ಟರು. ಕೇಂದ್ರ ಸರ್ಕಾರ ಎಲ್ಲ ಕ್ಷೇತ್ರದಲ್ಲೂ ನೂತನ ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ಬಡವರನ್ನ ರೈತರನ್ನ ಶೋಷಿಸ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ರೈತ ಹೋರಾಟಗಾರ ರಾಕೇಶ್ ತಿಕಾಯತ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಎಲ್ಲ ಕಾನೂನು ಕಾಯ್ದೆಗಳು ಉಳ್ಳವರ ಹಾಗೂ ಬಂಡವಾಳಶಾಹಿಗಳ ಪರವಾಗಿಯೇ ಇದೆ. ಇದೇ ಕಾರಣಕ್ಕೆ ಕಳೆದ 4 ತಿಂಗಳಿಂದ ರೈತರು ದೆಹಲಿಯಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತಿದ್ದಾರೆ. ಈ ಹೋರಾಟ ಇದೀಗ ದೇಶದಾದ್ಯಂತ ವ್ಯಾಪಿಸ್ತಾ ಇದೆ. ಯುವ ಜನತೆಗೆ ಸತ್ಯ ಏನು ಅಂತ ಈಗ ಅರ್ಥವಾಗ್ತಾ ಇದೆ ಅಂತ ಹೇಳಿದರು. ಶಿವಮೊಗ್ಗದಲ್ಲಿ ನಡೆದಂಥ ದಕ್ಷಿಣ ಭಾರತದ ಮೊದಲ ರೈತ ಮಹಾಪಂಚಾಯತ್ನಲ್ಲಿ ಮಾತನಾಡಿ ರಾಕೇಶ್ ಟಿಕಾಯತ್, ದೇಶದ ಬಡವರ ಹಸಿವಿನ ಮೇಲೆ ವ್ಯಾಪಾರ ನಡೀತಾ ಇದೆ. ದೊಡ್ಡ ಬಂಡವಾಳಶಾಹಿಗಳು ರೈತರ ರೊಟ್ಟಿ ಅನ್ನವನ್ನು ತಮ್ಮ ತಿಜೋರಿಗಳಲ್ಲಿ ಬಂಧಿಸಿಡಲಿಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡಬಾರದು, ಅದಕ್ಕಾಗಿ ರೈತ ಹೋರಾಟ ತೀವ್ರಗೊಳಿಸಬೇಕು ಅಂತ ಎಚ್ಚರಿಕೆಯನ್ನು ನೀಡಿದರು. ಬಜೆಟ್ ಬಳಿಕವೂ ಮಠ ಮಂದಿರಗಳಿಗೆ ಯಡಿಯೂರಪ್ಪ ಉಡುಗೊರೆಯನ್ನು ನೀಡಿದ್ದಾರೆ. 436 ದೇಗುಲ ಮಠಗಳಿಗೆ 80.25 ಕೋಟಿ ಹಂಚಿಕೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 8 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಉಪಚುನಾವಣೆಯ ಘೋಷಣೆಯಾದಂಥ ಬೆಳಗಾವಿ ಜಿಲ್ಲೆಗೆ 7.78 ಕೋಟಿ ಹಂಚಿಕೆ ಆದರೆ ಗೋಕಾಕ್ ನಗರ ಹಿಂದೂ ಕ್ಷತ್ರಿಯ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ನೀಡಿದ್ದಾರೆ. ಉಪಚುನಾವಣೆ ಇರುವಂಥ ಬಸವ ಕಲ್ಯಾಣದ ಹಾವಗಿ ಲಿಂಗೇಶ್ವರ ಹಿರೇಮಠಕ್ಕೆ 10 ಲಕ್ಷ ಕೊಡುಗೆಯನ್ನು ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ 146 ಮಠ ಮಂದಿರಗಳಿಗೆ 15.33 ಕೋಟಿ ಹಂಚಿಕೆಯನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯ ಚಬ್ಬಿ ಗ್ರಾಮದಲ್ಲಿ ಕಂದಾಯ ಸಚಿವ ಆರ್ ಅಶೋಕ ಗ್ರಾಮ ವಾಸ್ತವ್ಯವನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ನಿಮಿತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣದಿಂದ ಪ್ರಸ್ತುತಪಡಿಸಿದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಚಿವ ಆರ್ ಅಶೋಕ್ ಅವರು ವೀಕ್ಷಿಸಿದರು. ಈ ವೇಳೆ ಮಾತನಾಡಿದಂಥ ಅಶೋಕ್, ಸಣ್ಣ ಹಳ್ಳಿಯಿಂದ ದೊಡ್ಡ ಹಳ್ಳಿಗೆ ಹೋಗ್ತೇನೆ, ಮುಂದಿನ ತಿಂಗಳು ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಡೆಯುವಂಥ ಪರೀಕ್ಷಾ ಪೇ ಚರ್ಚಾ ಸಂವಾದಕ್ಕೆ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ ಅನುಷಾ ಆಯ್ಕೆಯಾಗಿದ್ದಾರೆ. ಅನುಷಾ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ಅಲ್ಬಾಡಿ ಆರ್ಡಿಯ ಚಾರಮಕ್ಕಿ ನಾರಾಯಣ ಶೆಟ್ಟಿ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ. ಮಡಮಕ್ಕಿ ಸಮೀಪದ ಕೃಷ್ಣ ಕುಲಾಲ ಮತ್ತು ಜಯಲಕ್ಷ್ಮಿ ಕೆ ಕುಲಾಲ ಮಗಳಾದಂಥ ಅನುಷಾ ಪ್ರತಿಭಾವಂತೆಯಾಗಿ ಗುರುತಿಸಿಕೊಂಡಿದ್ದಾಳೆ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೃಷ್ಣ ಕುಲಾಲ ಗಾರೆ ಕೆಲಸದವರಾಗಿದ್ದು ತಾಯಿ ವಿಜಯಲಕ್ಷ್ಮಿ ಗೇರುಬೀಜ ಕಾರ್ಖಾನೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಪರೀಕ್ಷಾ ಪೇ ಚರ್ಚಾ ಸಂವಾದದಲ್ಲಿ ಪಾಲ್ಗೊಳ್ಳಲಿಕ್ಕೆ 10 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಅರ್ಜಿಯನ್ನ ಹಾಕಿದ್ದು ಅದರಲ್ಲಿ 30 ವಿದ್ಯಾರ್ಥಿಗಳು ಪ್ರಧಾನಿ ಜೊತೆ ನೇರ ಸಂವಾದವನ್ನು ನಡೆಸಲಿಕ್ಕೆ ಆಯ್ಕೆಯಾಗಿದ್ದಾರೆ. ರಾಜ್ಯದಿಂದ 2 ಆಯ್ಕೆಯಾಗಿದ್ದು ಬೆಂಗಳೂರಿನ 1 ವಿದ್ಯಾರ್ಥಿ ಇದ್ದಾರೆ. ಉಡುಪಿ ಜಿಲ್ಲೆಯಿಂದ ಅನುಷಾ ಆಯ್ಕೆಯಾಗಿದ್ದಾರೆ. ಬಾಗಲಕೋಟೆಯ ಐಹೊಳೆ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಐತಿಹಾಸಿಕ ರಾಮಲಿಂಗೇಶ್ವರ ರಥೋತ್ಸವ ಸಂಭ್ರಮದಿಂದ ನೆರವೇರಿತು.
ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಾಮಲಿಂಗೇಶ್ವರ ಮಹಾರಥೋತ್ಸವ ಜರುಗಿತು. ಕೊರೋನಾ ಎರಡನೇ ಅಲೆ ಭೀತಿ ಮಧ್ಯೆಯೂ ಕೂಡ ರಥೋತ್ಸವ ನಡೆಯಿತು. ರಥೋತ್ಸವಕ್ಕೆ ಉತ್ತತ್ತಿ ಬಾಳೆಹಣ್ಣು ಸಮರ್ಪಿಸಿ ಭಕ್ತರು ಭಕ್ತಿಭಾವವನ್ನು ಮೆರೆದರು. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿರುವಂತಹ ಐದು ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಪೊಲೀಸರಿಂದ ಕಟ್ಟಡದಲ್ಲಿ 15 ಜನರನ್ನು ರಕ್ಷಿಸಲಾಗಿದೆ. ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಸಂಭವಿಸಿರುವಂತಹ ಸಾಧ್ಯತೆ ಇದೆ. ಕೊಪ್ಪಳದ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ನವಜಾತ ಶಿಶು ಜೀವನ ಮರಣದ ನಡುವೆ ಹೋರಾಟವನ್ನು ಮಾಡುತ್ತಾ ಇದೆ. ವೈದ್ಯರ ನಿರ್ಲಕ್ಷ್ಯದಿಂದ ಮಗುವಿನ ಕಾಲು ಕೊಳೆತ ಸ್ಥಿತಿಯಲ್ಲಿರುವಂತದ್ದು ಕಂಡುಬಂದಿದೆ. ಇದಕ್ಕೆ ವೈದ್ಯ ಸಿಬ್ಬಂದಿ ನಿರ್ಲಕ್ಷ್ಯ ಕಾರಣ ಅಂತ ಸ್ವತಃ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ನಿವೃತ್ತ ಡಿವೈಎಸ್ಪಿ ಟಿಆರ್ ಕೃಷ್ಣಮೂರ್ತಿ ಬಂಧಿಸುವಂತೆ 7ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಲೋಕಾಯುಕ್ತದಲ್ಲಿ 2011ರಲ್ಲಿ ದಾಖಲಾಗಿದ್ದಂಥ ದೂರಿನ ವಿಚಾರಣೆ ನಡೆಸಿದಂಥ ಕೋರ್ಟ್ 4 ವರ್ಷ ಜೈಲು 17 ಲಕ್ಷ ದಂಡವನ್ನು ವಿಧಿಸಿ ನ್ಯಾಯಾಧೀಶ ಸುಧೀಂದ್ರನಾಥ್ ಆದೇಶವನ್ನು ನೀಡಿದ್ದಾರೆ. 2016ರಲ್ಲಿ ಡಿವೈಎಸ್ಪಿ ಟಿಆರ್ ಕೃಷ್ಣಮೂರ್ತಿ ನಿವೃತ್ತರಾಗಿದ್ದರು. ಸೇವಾವಧಿಯಲ್ಲಿ ಆದಾಯಕ್ಕಿಂತ ಹೆಚ್ಚಿಗೆ ಆಸ್ತಿಯನ್ನು ಗಳಿಸಿದಂಥ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿತ್ತು. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಎಸ್ಐಟಿ ತಂಡ ಬೆಳಗಾವಿಯಲ್ಲಿ ಬೀಡು ಬಿಟ್ಟಿದೆ. ಯುವತಿ ತಂದೆ ತಾಯಿ ಸ್ಟೇಟ್ಮೆಂಟ್ ಪಡೆಯಲಿಕ್ಕೆ ಎಸ್ಐಟಿ ಬೆಳಗಾವಿಯಲ್ಲಿದೆ. ಬೆಳಗಾವಿ ಎಪಿಎಂಸಿ ಯಾರ್ಡ್ ಠಾಣೆಯಲ್ಲಿ ಯುವತಿ ನಾಪತ್ತೆ ಅಂತ ಪೋಷಕರು ದೂರನ್ನು ನೀಡಿದ್ರು. ನಂತರ ಪ್ರಕರಣ ಬೆಂಗಳೂರಿನ ಆರ್ಟಿ ನಗರ ಠಾಣೆಗೆ ವರ್ಗಾವಣೆಯಾಗಿತ್ತು. ನಾಪತ್ತೆ ಪ್ರಕರಣ ಕುರಿತು ವಿಚಾರಣೆ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಎಸ್ಐಟಿ ಟೀಮ್ ಇದೆ. ಆರು ಸಚಿವರ ಸಿಡಿ ಇರುವಂತದ್ದು ನಿಜ ಅಂತ ರಾಜಶೇಖರ್ ಮುಲಾಲಿ ಹೊಸ ಬಾಂಬ್ ಸೇರಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದಂತ ಮುಲಾಲಿ ಭಯ ಇರೋದ್ರಿಂದಲೇ 6 ಸಚಿವರು ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಕೋರ್ಟ್ ತಡೆ ತೆರವು ನಿಟ್ಟಿನಲ್ಲಿ ಇನ್ನೆರಡು ದಿನಗಳಲ್ಲಿ ಅರ್ಜಿ ಸಲ್ಲಿಸುತ್ತೇನೆ. 68 ಜನರ ವಿರುದ್ಧ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ. ನನ್ನ ಹೆಸರು ಯಾಕೆ ಸೇರಿಸಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದ ಸಿಂಗಂ ಎಂದು ಜನಪ್ರಿಯಗೊಂಡಿದ್ದಂಥ ಮಾಜಿ ಐಪಿಎಸ್ ಅಧಿಕಾರಿ ಅವರ ನಾಮಪತ್ರಕ್ಕೆ ಚುನಾವಣಾ ಆಯೋಗ ತಡೆ ನೀಡಿ ಬಳಿಕ ಅಂಗೀಕರಿಸಿದೆ. ಕಳೆದ 2 ದಿನಗಳ ಹಿಂದೆ ಅರವಕುರಚಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು. ಸೈಕಲ್ ಸವಾರಿ ಮೂಲಕ ಅವರು ನಾಮಪತ್ರವನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು. ಮಹಾರಾಷ್ಟ್ರದಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ, ಆದರೂ ಕೂಡ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಮಾಸ್ಕ್ ಹಾಕದ ಎಲ್ಲೆಂದರಲ್ಲಿ ಓಡಾಡ್ತಿದ್ದಾರೆ. ಮುಂಬೈನಲ್ಲಿ ಮಾಸ್ಕ್ ಹಾಕದ ಮಹಿಳೆಗೆ ಮಾರ್ಷಲ್ಗಳು 200 ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಹಣ ಕಟ್ಟುವ ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಮಾರಾಮಾರಿಯ ನಡೆದಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ತಿಂಗಳಿಗೆ 100 ಕೋಟಿ ರೂಪಾಯಿ ಲಂಚ ಸಂಗ್ರಹಿಸಿ ಕೊಡುವಂತೆ ಗೃಹ ಮಂತ್ರಿಗಳ ಆದೇಶವಿತ್ತು ಎಂದು ಮಹಾರಾಷ್ಟ್ರ ಐಪಿಎಸ್ ಅಧಿಕಾರಿ ಪರಮ್ಬೀರ್ ಸಿಂಗ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಮುಂಬೈ ನಗರ ಪೊಲೀಸ್ ಆಯುಕ್ತರಾಗಿದ್ದಂಥ ಪರಮ್ಬೀರ್ ಸಿಂಗ್ ಅವರನ್ನು ಗೃಹ ರಕ್ಷಕ ದಳದ ಮುಖ್ಯಸ್ಥರನ್ನಾಗಿ ವರ್ಗಾವಣೆ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಸಿಂಗ್ ಅವರು ವಾಜೆ ಹಾಗೂ ಗೃಹ ಸಚಿವ ಅನಿಲ್ ದೇಶ್ಮುಖ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕಂಬಳದಲ್ಲಿ ಮತ್ತೆ ಮಿಜಾರು ಶ್ರೀನಿವಾಸ ಗೌಡ ಸಾಧನೆಯನ್ನು ಮಾಡಿದ್ದಾರೆ. ಹಳೆ ರೆಕಾರ್ಡ್ ಮುರಿದು ನೂತನ ದಾಖಲೆಯನ್ನು ಬರೆದಿದ್ದಾರೆ. 100 ಮೀಟರ್ ದೂರವನ್ನು ಕೇವಲ 8.96 ಸೆಕೆಂಡ್ಗಳಲ್ಲಿ ತಲುಪಿ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ತಹಶೀಲ್ದಾರ್ ರೂಪ ಭತ್ತದ ಗದ್ದೆಗಿಳಿದು ಭತ್ತದ ಕಳೆಯನ್ನು ಕಿತ್ತು ನಾಟಿಯನ್ನು ಮಾಡಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿಯಲ್ಲಿನ ಗ್ರಾಮ ವಾಸ್ತವ್ಯದ ವೇಳೆ ಭತ್ತದ ಜಮೀನಿಗಿಳಿದು ನಾಟಿಯನ್ನು ಮಾಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 5ನೇ ಮತ್ತು ಅಂತಿಮ T20 ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿ ಜಯಗಳಿಸುವ ಮೂಲಕ T20 ಸರಣಿಯನ್ನು ತನ್ನ ಕೈವಶವನ್ನು ಮಾಡಿಕೊಂಡಿದೆ. ಭಾರತ ನೀಡಿದಂತಹ 225 ರನ್ಗಳ ಬೃಹತ್ ಗುರಿಯನ್ನು ಬೆನ್ನು ಹತ್ತಿದಂತಹ ಇಂಗ್ಲೆಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 188 ರನ್ಗಳನ್ನು ಗಳಿಸಲಷ್ಟೇ ಶಕ್ತವಾಯಿತು.